So students, today, Ivattu, we will be learning a new topic called as a marginal costing. See, this topic marginal costing is there in the syllabus for BCom. Okay, for BCom students in the sixth semester they have, and also for BBA students they have. In their management accounting, they have a marginal costing topic. So, marginal costing topic, BCom gide, BBA gide, MCom gide, MBA gide, CA gide, CS gide, yalla taradu professional courses ko marginal costing gide. Now, hagadre, marginal costing andre eno. See, marginal costing. Sir, before we understand marginal, first namge yen artha aagbeku andre costing bagge artha aagbeku. Hauda? Yen idu sir costing andre enu? See, costing is nothing but the method of ascertaining the cost. The method of ascertaining the cost is called as costing. See, in which method you will ascertain the cost of a good or a service when you manufacture. ನೀವು ಒಂದು ವಸ್ತುವನ್ನ ತಯಾರು ಮಾಡಬೇಕಾದ್ರೆ ಅಥವಾ ಒಂದು ಸೇವೆಯನ್ನ ಯಾರಿಗಾದ್ರೂ ಕೊಡಬೇಕಾದ್ರೆ ನಿಮಗೆ ಆಗಿರ್ತಕ್ಕಂತ ಎಲ್ಲಾ ಖರ್ಚುಗಳನ್ನ ಓಕೆನಾ ಒಂದು ಲಿಸ್ಟ್ ಅಲ್ಲಿ ಬರ್ಕೊಂಡು ಎಷ್ಟು ಒಟ್ಟು ಖರ್ಚಾಗಿದೆ ಎಷ್ಟು ಯೂನಿಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದಿರಾ ಅಂತ ಹೇಳಿ ಗೊತ್ತಾದ್ರೆ ಒಂದು ವಸ್ತುವಿಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಎಷ್ಟು ಎಕ್ಸ್ಪೆನ್ಸಸ್ ತಗಲಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅದನ್ನ ಕಾಸ್ಟಿಂಗ್ ಅಂತ ಹೇಳ್ತೀವಿ ಅದನ್ನ ಏನಂತ ಹೇಳ್ತೀವಿ ಕಾಸ್ಟಿಂಗ್ ಈಗ ಒಬ್ಬ ಮ್ಯಾನುಫ್ಯಾಕ್ಚರರ್ ಇದ್ದಾರೆ ಅಂತ ಕೋಣ ಒಬ್ಬ ಮ್ಯಾನುಫ್ಯಾಕ್ಚರರ್ ಒಂದು 100 ವಸ್ತುಗಳನ್ನು ತಯಾರು ಮಾಡ್ತಾ ಇದ್ದಾನೆ 100 ವಸ್ತುಗಳಿಗೆ ತಯಾರು ಮಾಡಬೇಕಾದ್ರೆ ಎಷ್ಟು ಮೆಟೀರಿಯಲ್ ಬೇಕು ಎಷ್ಟು ಲೇಬರ್ ಅಥವಾ ವೇಜಸ್ ಕೊಡ್ತಾನೆ ಎಷ್ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿದೆ ಎಷ್ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿದೆ ಬೇರೆ ಬೇರೆ ಓವರ್ ಹೆಡ್ಸ್ ಅಥವಾ ಅದರ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಟೋಟಲ್ ಮಾಡ್ತಾನೆ ಸೇ ಈಗ ಒಂದು 100 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನನಗೆ 1000 ರೂಪಾಯಿ ಖರ್ಚಾಯಿತು ಅಂತ ಇಟ್ಕೊಳ್ಳಿ ಆಗ ನಾನೇನ್ ಹೇಳ್ತೀನಿ 100 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 1000 ರೂಪಾಯಿ ಆಗಿದೆ ಒಂದು ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 10 ರೂಪಾಯಿ ಖರ್ಚಾಗಿದೆ ಅಂತ ಹೇಳ್ತೀನಿ ಕರೆಕ್ಟಾ ಈಗ ನನಗೆ ಒಂದು ವಸ್ತುವನ್ನ ತಯಾರು ಮಾಡಬೇಕಾದ್ರೆ ಆಗಿರ್ತಕ್ಕಂತ ಖರ್ಚು 10 ರೂಪಾಯಿ ಕರೆಕ್ಟಾ ಹಾಗಾದ್ರೆ ಈ 10 ರೂಪಾಯಿಗೆ ಒಬ್ಬ ಮ್ಯಾನುಫ್ಯಾಕ್ಚರರ್ ಏನು 10 ರೂಪಾಯಿಗೆ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು 10 ರೂಪಾಯಿಗೆ ಮಾರ್ಬಿಡ್ತಾನ ಪ್ರಿಯಾಂಕಾ ಇಲ್ಲ ಅಲ್ವಮ್ಮ ಏನ್ ಮಾಡ್ತಾನೆ ಅದಕ್ಕೆ ಪ್ರಾಫಿಟ್ ಅನ್ನ ಆಡ್ ಮಾಡ್ತಾನೆ ಯಾಕೆಂದ್ರೆ ಮುಖ್ಯವಾಗಿರತಕ್ಕಂತ ಉದ್ದೇಶ ಏನು ಒಬ್ಬ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮಾಡ್ತಾ ಇದ್ದಾನಂದ್ರೆ ಉದ್ದೇಶ ಪ್ರಾಫಿಟ್ ಅನ್ನ ಗಳಿಸೋದು ಹೌದಾ ಈಗ ನಾನೇನ್ ಮಾಡ್ತೀನಿ ಈ ಒಂದು 10 ರೂಪಾಯಿಗೆ 5 ರೂಪಾಯಿ ಪ್ರಾಫಿಟ್ ಆಡ್ ಮಾಡಿ ನಾನು ಎಷ್ಟಕ್ಕೆ ಮಾರ್ಬಹುದು 15 ರೂಪಾಯಿಗೆ ಮಾರ್ಬಹುದು ಅಂದ್ರೆ ಕಾಸ್ಟಿಂಗ್ ಅಲ್ಲಿ ನಮಗೆ ಏನೇನು ಅಡ್ವಾಂಟೇಜಸ್ ಇರುತ್ತೆ ಅಂದ್ರೆ ವಿ ಕ್ಯಾನ್ ಅಸರ್ಟೈನ್ ದ ಕಾಸ್ಟ್ ಫಾರ್ ಈಚ್ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಹೌದಾ ಅಂಡ್ ವಿ ಕ್ಯಾನ್ ಆಡ್ ಪ್ರಾಫಿಟ್ಸ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಎ ಬಿಸ್ನೆಸ್ ಮ್ಯಾನ್ ವಿ ಕ್ಯಾನ್ ಫಿಕ್ಸ್ ದ ಸೆಲ್ಲಿಂಗ್ ಪ್ರೈಸ್ ಆಲ್ಸೋ ಇಫ್ ಯು ಫೀಲ್ ದಟ್ ಯುವರ್ ಕಾಸ್ಟ್ ಈಸ್ ಮೋರ್ ಯು ಕ್ಯಾನ್ ಟ್ರೈ ಟು ಕಂಟ್ರೋಲ್ ದ ಕಾಸ್ಟ್ ಕಂಟ್ರೋಲಿಂಗ್ ದ ಕಾಸ್ಟ್ ರೆಡ್ಯೂಸಿಂಗ್ ದ ಕಾಸ್ಟ್ ಆಗಲ್ಲ ಸೇ ಅದನ್ನೇ ನಾವು ಫೋರ್ತ್ ಸೆಮಿಸ್ಟರ್ ಅಲ್ಲಿ ಬಿಕಾಮ್ ನಲ್ಲೋ ಅಥವಾ ಬಿಬಿಎ ನಲ್ಲೋ ಓದ್ಬೇಕಾದ್ರೆ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಕಾಸ್ಟಿಂಗ್ ಅಂತ ಹೇಳಿದ್ರೆ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ಕಾಸ್ಟಿಂಗ್ ಈಸ್ ಅಸರ್ಟೈನಿಂಗ್ ದ ಕಾಸ್ಟ್ ಸೆಕೆಂಡ್ ಒನ್ ಈಸ್ ಫಿಕ್ಸಿಂಗ್ ದ ಪ್ರಾಫಿಟ್ ಫಾರ್ ದಟ್ ಅಂಡ್ ಫಿಕ್ಸಿಂಗ್ ದ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತೀವಿ ಅರ್ಥ ಆಗ್ತಿದ್ಯಾ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಕಾಸ್ಟಿಂಗ್ ನೌ ಲೆಟ್ ಅಸ್ ಕಮ್ ಟು ಅ ಟಾಪಿಕ್ ಕಾಲ್ಡ್ ಆಸ್ ಎ ಮಾರ್ಜಿನಲ್ ಕಾಸ್ಟಿಂಗ್ What is this marginal? See, I will add this word for marginal. It is also called as additional. Yeni do additional cost. Right? Sir, clean again. Namga artha agutara heli sir. See, what is the additional cost you incurred if you produce an additional unit of a good? The additional cost for additional unit of good. C
100 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಯಾರು ಪ್ರಿಯಾಂಕಾ 100 ಯೂನಿಟ್ಸ್ ಗೆಸ್ಟ್ ಆಯ್ತಮ್ಮ ನಿಮಗೆ 1000 ರೂಪಾಯಿ ಖರ್ಚಾಯ್ತು ಹಾಗಾದ್ರೆ ಯಾರಾದರೂ ಬಂದು ಕೇಳಿದ್ರೆ ಅಮ್ಮ 101ನೇ ಯೂನಿಟ್ 101th ಯೂನಿಟ್ ಗೆ ಎಷ್ಟು ಖರ್ಚಾಗುತ್ತೆ ನಿಮಗೆ ಅಂದ್ರೆ ಆ ಹುಡುಗಿ ಹೇಳ್ತಾಳೆ ಸರ್ 1000 ರೂಪಾಯಿ 100 ಯೂನಿಟ್ ಗಾದ್ರೆ 1010 ರೂಪಾಯಿ 101 ಯೂನಿಟ್ ಆಗುತ್ತೆ ಅಂತ ಹೇಳ್ತೀನಿ ಹೌದಾ ಆಗ ಗಣೇಶ ಹೇಳ್ತಾನೆ ತಪ್ಪು 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 ಅಂತ ಹೇಳ್ತಾನೆ ಯಾಕೆ 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 ಈಗ 100 ಯೂನಿಟ್ ಗೆ 1000 ರೂಪಾಯಿ 101ನೇ ಯೂನಿಟ್ ಗೆ ಎಷ್ಟು ಆಗುತ್ತೆ 1010 ರೂಪಾಯಿ ಆಗುತ್ತೆ ಹಾಗಾದ್ರೆ ವಾಟ್ ಇಸ್ ದಿ ಅಡಿಷನಲ್ ಕಾಸ್ಟ್ ಇನ್ಕರ್ಡ್ ಫಾರ್ ಎಕ್ಸ್ಟ್ರಾ ಯೂನಿಟ್ ಆಫ್ ಪ್ರೊಡ್ಯೂಸ್ ಇಸ್ 10 ರೂಪೀಸ್ That is what you and us and simple mathematic rule it is. But here mathematical rules goes reverse. Mathematical rules will go wrong. Then what is the cost of that additional unit of a good? ಹಾಗಾದ್ರೆ ಆ additional good ಎಷ್ಟು cost ಆಗಿದೆ ಅದಕ್ಕೆ ನಾವು marginal costing ಅನ್ನ ನಾವು ಮೆಥಡ್ ಆಫ್ ಕಾಸ್ಟಿಂಗ್ ಅಂತ ಕರೆಯೋದಿಲ್ಲ ಅದನ್ನ ಟೆಕ್ನಿಕ್ ಆಫ್ ಕಾಸ್ಟಿಂಗ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಇಟ್ ಈಸ್ ನಾಟ್ ಎ ಮೆಥಡ್ ಇಟ್ ಈಸ್ ಎ ಟೆಕ್ನಿಕ್ ಆಫ್ ಕಾಸ್ಟಿಂಗ್ ಏನ್ ಗೊತ್ತಿರಲ್ಲ ಅದನ್ನ ಕಂಡುಹಿಡಿಯೋದನ್ನ ನಾವು ಟೆಕ್ನಿಕ್ ಅಂತ ಹೇಳ್ತೀವಿ ಮೆಥಡ್ ಅಂದ್ರೆ ಎಲ್ಲ ಇರುತ್ತೆ ಅದನ್ನ ಆಡ್ ಮೈನಸ್ ಮಾಡಿ ಮಾಡೋದನ್ನ ಅಸರ್ಟೈನಿಂಗ್ ದ ಕಾಸ್ಟ್ ಅಂತ ಹೇಳ್ತೀವಿ ಈಗ ಸರ್ ಟೆಕ್ನಿಕ್ ಮೆಥಡ್ ಯಾವುದೋ ಒಂದು ನೀವ್ ಹೇಳಿ ಸರ್ ಹೆಂಗ್ ಮಾಡೋದು ನಾನು ಹೇಳ್ತೀನಿ ಹೆಂಗೆ ಅಡಿಷನಲ್ ಕಾಸ್ಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ತೀನಿ ಓಕೆನಾ ಈಗ ನೋಡಿ ಮಾರ್ಜಿನಲ್ ಕಾಸ್ಟಿಂಗ್ ಟೆಕ್ನಿಕ್ ಪ್ರೂವ್ ಆಗಬೇಕು ಅಂದ್ರೆ ನಮ್ಮ ಹತ್ರ ಕೆಲವು ಅಸಂಪ್ಷನ್ಸ್ ಇದೆ ಅದರಲ್ಲಿ ಮೊದಲನೇ ಅಸಂಪ್ಷನ್ ಏನಪ್ಪ ಅದು ಅಂದ್ರೆ ದಿ ಟೋಟಲ್ ಕಾಸ್ಟ್ ಈಸ್ ಡಿವೈಡೆಡ್ ಇಂಟು ಟೂ ಇಂಪಾರ್ಟೆಂಟ್ ಥಿಂಗ್ಸ್ ಒನ್ ಈಸ್ ಕಾಲ್ಡ್ ಆಸ್ ವೇರಿಯಬಲ್ ಕಾಸ್ಟ್ Other one is called as a, you know, fixed cost. Okay, na? ನಮಗೆ total cost ಆಗುತ್ತೆ ಅಲ್ವಾ ಖರ್ಚು ಆ ಖರ್ಚುಗಳಲ್ಲಿ ಒಂದನ್ನ ಏನಂತ ಹೇಳ್ತೀವಿ ಗಣೇಶ ಮಾತಾಡಪ್ಪ ದೇವರು ವೇರಿಯಬಲ್ ಕಾಸ್ಟ್ ಅಂತ ಹೇಳ್ತೀವಿ ಇನ್ನೊಂದನ್ನ ಏನಂತ ಹೇಳ್ತೀವಿ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ ಅಮ್ಮ ಅದನ್ನೆಲ್ಲ ಮುಚ್ಚಿಬಿಡಮ್ಮ ಅದು ವೇಸ್ಟ್ ಬುಕ್ ಓಕೆ ನಾನೇ ಬರ್ದಿರೋದು ಬಟ್ ಅದು ವೇಸ್ಟ್ ಬುಕ್ ಈಗ ಸದ್ಯಕ್ಕೆ ಟಾಪಿಕ್ ಕಾನ್ಸೆಪ್ಟ್ ಅಷ್ಟೇ ಆದ್ರೆ ನಾವೆಲ್ಲ ಮಾಡ್ಕೋ ಈಗ ನಾನು ಹೇಳಿದೆ 100 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ ಅಂದ್ರೆ 1000 ರೂಪಾಯಿ ಆಗುತ್ತೆ ಅಂತ ಹೇಳಿದೆ ಕರೆಕ್ಟಾ ಇದೆಷ್ಟು 100 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 1000 ರೂಪಾಯಿ ಖರ್ಚಾಗುತ್ತೆ ಈಗ ನೀವು ಹೇಳಿ ಇದರಲ್ಲಿ ವೇರಿಯಬಲ್ ಕಾಸ್ಟ್ ಎಷ್ಟು ಫಿಕ್ಸ್ ಕಾಸ್ಟ್ ಎಷ್ಟು ಗೊತ್ತಾ ನಿಮ್ಗೆ ಗೊತ್ತಿಲ್ಲ ನಾವೇ ಒಂದು ಅಸಂಪ್ಷನ್ ಮಾಡ್ಕೋಣ ಬೇಡುವ ಮಾಡ್ಕೋಣ Say, for example, 600 rupees. Okay, na? Variable na. Tan ko na. One 400 rupees na. Yen agirute? Fixed agirute. Total esta ito 1000 rupees karcha ito. Correct na? Ik naani hai Sir, variable cost na yeh no. Nodi, yawa expenses ho. Yawaglu yawa expenses ho. Manufacture jasti unit madadre, jasti karcha kute. Kadme manufacture madadre, kadme karcha kute. ಹೌದಲ್ವೋ ಈಗ ಫಾರ್ ಎಕ್ಸಾಂಪಲ್ ಯಾವ್ದ್ಯಾವ್ದು ವೇರಿಯಬಲ್ ಕಾಸ್ಟ್ ಎಕ್ಸಾಂಪಲ್ ಯಾವ್ದ್ಯಾವ್ದು ಅದಕ್ಕೆ ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ಲೇಬರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತೆ ವೇರಿಯಬಲ್ ಓವರ್ ಹೆಡ್ಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ವೇರಿಯಬಲ್ ಓವರ್ ಹೆಡ್ಸ್ ಅಂದ್ರೆ ಇವೆಲ್ಲ ಕೂಡ ನೀವು ಜಾಸ್ತಿ ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಜಾಸ್ತಿ ಖರ್ಚಾಗುತ್ತೆ ಈಗ ಜಾಸ್ತಿ ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಮೆಟೀರಿಯಲ್ ಅಷ್ಟೇ ಬೇಕಾಗುತ್ತಾ ಮೆಟೀರಿಯಲ್ ಜಾಸ್ತಿ ಬೇಕಾಗುತ್ತೆ ಲೇಬರ್ ಅಷ್ಟೇ ಸಾಕ ಲೇಬರ್ ಜಾಸ್ತಿ ಬೇಕಾಗುತ್ತೆ ಆಗುವಂತ ಖರ್ಚು ಕೂಡ ಅದು ಜಾಸ್ತಿ ಆಗುತ್ತೆ ಅದೇ ಮ್ಯಾನುಫ್ಯಾಕ್ಚರ್ ಕಡಿಮೆ ಮಾಡಿದ್ರೆ ಮೆಟೀರಿಯಲ್ ಕಡಿಮೆ ಬೇಕಾಗುತ್ತೆ ಲೇಬರ್ ಕಡಿಮೆ ಬೇಕಾಗ್ತಾರೆ ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ ಕರೆಕ್ಟಾ ಸೊ ಇಂಥವನ್ನ ನಾವೇನಂತ ಹೇಳ್ತೀವಿ ವೇರಿಯಬಲ್ ಕಾಸ್ಟ್ ಅಂತ ಹೇಳ್ತೀವಿ ಕರೆಕ್ಟಾ ಎಸ್ ಆರ್ ನೋ ಇಫ್ ಯು ಸೇ ಎಸ್ ಐ ವಿಲ್ ಗೋ ಫರ್ದರ್ ಈಗ ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಏನು ನೋಡಿ ಫಿಕ್ಸ್ ಕಾಸ್ಟ್ ಅಂತ ಹೇಳಿದ್ರೆ ದ ಕಾಸ್ಟ್ ವಿಚ್ ರಿಮೇನ್ ಸೇಮ್ ದ ಕಾಸ್ಟ್ ವಿಚ್ ರಿಮೇನ್ ಸೇಮ್ ಇಫ್ ಯು ಪ್ರೊಡ್ಯೂಸ್ ಮೋರ್ ಯೂನಿಟ್ಸ್ ಇಫ್ ಯು ಪ್ರೊಡ್ಯೂಸ್ ಲೆಸ್ ಯೂನಿಟ್ಸ್ ಕಡಿಮೆ ಏನಾದರೂ ಪ್ರೊಡ್ಯೂಸ್ ಮಾಡಿ ಜಾಸ್ತಿ ಏನಾದರೂ ಪ್ರೊಡ್ಯೂಸ್ ಮಾಡಿ ಕೆಲವು ಎಕ್ಸ್ಪೆನ್ಸಸ್ ಕೆಲವು ಕಾಸ್ಟ್ ಅಷ್ಟೇ ಇರುತ್ತೆ ಅದನ್ನ ಏನಂತ ಹೇಳ್ತೀವಿ ನಾವು ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ
Sir, example put is a fixed cost here. Say, for example, administration expenses. Administration expenses, sir, yenen barutte gotta nimge? Helala nanu salaries barutte. Howda? Employee salaries barutte. Employees bonus barutte. Electricity barutte. Office rent barutte. Howda? So, ee tarado kelu expenses. So, okay na? Yen agirutte? ಅಂತದನ್ನ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅವು ಯಾವಾಗ್ಲೂ ಸೇಮ್ ಇರುತ್ತೆ. ಈಗ ಒಂದು ಕಂಪನಿಗೆ ಹೋಗೋಣ, ಒಂದ್ 100 ಜನ ಎಂಪ್ಲಾಯೀಸ್ ಇದ್ದಾರೆ, 100 ಜನಕ್ಕೂ ಸಂಬಳ ಕೊಡ್ತಾ ಇದೀವಿ, ಸ್ಯಾಲರಿ ಕೊಡ್ತಾ ಇದೀವಿ, ಒಬ್ಬೊಬ್ಬರಿಗೆ 25,000 ಕೊಡ್ತಾ ಇದೀವಿ ಅಂತ ಅನ್ಕೋಣ. ಆ ವರ್ಷ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಎಂಪ್ಲಾಯೀಸ್ ಬಂದು ಜಾಸ್ತಿ ಕೊಡಿ ಸರ್ ಸಂಬಳ ಅಂತ ಕೇಳ್ತಾರ? ಇಲ್ಲ, ಲಾಸ್ ಆಯ್ತು, ಕಡಿಮೆ ಪ್ರೊಡ್ಯೂಸ್ ಮಾಡಿದ್ರು ಎಂಪ್ಲಾಯೀಸ್. ಕಂಪನಿ ಅವ್ರು ಬಂದು ಓನರ್ ಬಂದು ಈ ಸಾರಿ 25,000 ಕೊಡಕ್ ಆಗಲ್ಲ, ಕಡಿಮೆ ಪ್ರೊಡ್ಯೂಸ್ ಮಾಡಿದೀವಿ, ನಿಮ್ ಸ್ಯಾಲರಿ 10,000 ಅಂತ ಹೇಳಿದ್ರೆ ಒಪ್ಕೋತೀರಾ? ಇಲ್ಲ. ಅಂದ್ರೆ ನೀವು ಜಾಸ್ತಿ ಏನಾದ್ರೂ ಪ್ರೊಡ್ಯೂಸ್ ಮಾಡಿ, ಕಡಿಮೆ ಏನಾದ್ರೂ ಪ್ರೊಡ್ಯೂಸ್ ಮಾಡಿ, ಏನಾದ್ರೂ ಮಾಡ್ಕೊಡ್ತೀವಿ. ಎಕ್ಸ್ಪೆನ್ಸಸ್ ಏನಾಗಿರುತ್ತೆ ಅಷ್ಟೇ ಇರುತ್ತೆ. ಕೆಲವು ಸಾರಿ ಏನಾಗುತ್ತೆ ಗೊತ್ತಾ, ಇನ್ನೂ ಹೇಳ್ತೀನಿ, ನೀವು ಒಂದ್ ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡದೇ ಇದ್ರು ಬರುತ್ತೆ, ಒಂದ್ ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡದೇ ಇದ್ರು ಫಿಕ್ಸ್ ಕಾಸ್ಟ್ ಬರುತ್ತೆ. ಯಾವ್ದದು? ರೆಂಟ್ ಕೊಡ್ಬೇಕಾಗುತ್ತಾ? ಹೌದಾ? ಡಿಪ್ರಿಸಿಯೇಷನ್ ಆಗುತ್ತಾ ಪ್ಲಾಂಟ್ ಮೆಷಿನರಿ? ಇದು ಈಗ ನಮ್ದು ಟ್ಯೂಷನ್ ಇಂದ ತಗೋಣಪ್ಪ, ನಮ್ ಟ್ಯೂಷನ್ ಸೆಂಟರ್ ಎಷ್ಟು ಒಂದ್ ಅಷ್ಟು ರೆಂಟ್ ಪೇಮೆಂಟ್ ಮಾಡ್ತಾ ಇದೀವಿ. ಒಬ್ಬ ಸ್ಟೂಡೆಂಟ್ ಬಂದಿಲ್ಲ ಅಂದ್ರು ನಾನು ರೆಂಟ್ ಕೊಡ್ಬೇಕಾ ಬಿಡ್ವಾ? ಓನರ್ ಆಚೆ ಕಡೆ ನಿಂತ್ಕೊಂಡು ಏನ್ ಸರ್ ಅಂತ ಕೇಳ್ತಾನೆ. ಸರ್ ಒಬ್ಬ ನನ್ನ ಸ್ಟೂಡೆಂಟ್ ಬಂದಿಲ್ಲ ಸರ್, ಈ ಸರಿ ಕೊಡಕ್ ಆಗಲ್ಲ ಅಂದ್ರೆ ಅವ್ನೇನ್ ಮಾಡ್ತಾನೆ? ಖಾಲಿ ಮಾಡ್ಕೊಂಡು ಹೋಗಿ ಸ್ವಾಮಿ ಅಂತ ಹೇಳ್ತಾರೆ. ಅದೇ 100 ಜನ ಸ್ಟೂಡೆಂಟ್ಸ್ ಬಂದಾಗ ಓನರ್ ಬಂದ್ಬಿಟ್ಟು ಸರ್ 100 ಜನ ಬಂದವರೇ ಈ ಸರಿ ರೆಂಟ್ ಜಾಸ್ತಿ ಕೊಡ್ಬೇಕು ಅಂತ ಕೇಳ್ತಾನ? ಇಲ್ಲ. ಅಂದ್ರೆ ಇಫ್ ಐ manufacture more or less, my cost will be remain same. Such type of cost is called as fixed cost. Okay, but variable cost is always varies with respect to the number of units you produce or sold. Correct? So this is what we call it as variable cost and fixed cost. So ಇದು major assumption marginal costing ಗೆ. ಈಗ ನನ್ನ ಉದಾಹರಣೆಗೆ ಬರೋಣ. ಈಗ 100 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರ ಪ್ರಿಯಾಂಕಾ, 1,000 ರೂಪಾಯಿ ಒಟ್ಟು ಖರ್ಚಾಗಿದೆ. ಓಕೆನಾ? 600 ರೂಪಾಯಿ ವೇರಿಯಬಲ್ ಕಾಸ್ಟ್, 400 ರೂಪಾಯಿ ಫಿಕ್ಸ್ ಕಾಸ್ಟ್ ಆಗಿದೆ. ಈಗ ಏನ್ ಮಾಡಿದ್ದೇಳ ಪ್ರಿಯಾಂಕಾ ಅಂದ್ರೆ, ಪ್ರಿಯಾಂಕಾ ನೆಕ್ಸ್ಟ್ ಒಳ್ಳೆ ಡಿಮ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು 200 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಡಬಲ್ ಡಬಲ್ ಅಂದ್ರೆ ನಮ್ಮ ನಿಮ್ಮ ಪ್ರಕಾರ ಎಷ್ಟಾಗುತ್ತಪ್ಪ? 2,000 ಆಗುತ್ತೆ. 100 ಯೂನಿಟ್ಗೆ 1,000 ರೂಪಾಯಿ ಆದ್ರೆ 200 ಯೂನಿಟ್ಗೆ ಎಷ್ಟಾಗುತ್ತೆ? 2,000 ರೂಪಾಯಿ ಆಗುತ್ತೆ. ಕರೆಕ್ಟಾ? ಬಂದ್ ಬಿಡ್ಲ ಬರೀತೀನಿ. ಆದ್ರೆ ಇದು ತಪ್ಪು. ಹ್ಯಾಕೆ? ವೆರಿ ಸಿಂಪಲ್ ನೋಡಿ. ಈಗ ವೇರಿಯಬಲ್ ಕಾಸ್ಟ್ ಎಷ್ಟಪ್ಪ ಆಗಿದೆ? 600 ರೂಪಾಯಿ. ಎಷ್ಟು ಯೂನಿಟ್ಗಪ್ಪ? 100 ಯೂನಿಟ್ಗೆ. ಕರೆಕ್ಟಾ? ಒಂದ್ ಯೂನಿಟ್ಗೆ ಎಷ್ಟಪ್ಪ ಆಯ್ತು? 6 ರೂಪಾಯಿ. ಕರೆಕ್ಟಾ? ಎಸ್ ಆರ್ ನೋ? ಆಗ ನಾನು 100 ಯೂನಿಟ್ಗಾದ್ರೆ 6 ರೂಪಾಯಿ ಒಂದ್ ಯೂನಿಟ್ ಆಯ್ತು. 200 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ 6 ರೂಪಾಯಿ ಪ್ರಕಾರ ನನ್ಗೆ ಎಷ್ಟ್ ಖರ್ಚಾಯ್ತು? ಇದು ಏನ ಎಂತ ಕಾಸ್ಟ್? ಇದು ವೇರಿಯಬಲ್ ಕಾಸ್ಟ್. ಫಿಕ್ಸ್ ಕಾಸ್ಟ್ ನೋಡಿ ಎಷ್ಟಿದೆ? 400. ಅದು 100 ಯೂನಿಟ್ ಆದ್ರೂ ಮಾಡು, 200 ಯೂನಿಟ್ ಆದ್ರೂ ಮಾಡು, 1,000 ಯೂನಿಟ್ ಆದ್ರೂ ಮಾಡು, ಎಷ್ಟ್ ಬರುತ್ತೆ ಕಾಸ್ಟ್? 400 ರೂಪಾಯಿ ಬರುತ್ತೆ. ಹಾಗಾದ್ರೆ ಫಿಕ್ಸ್ ಕಾಸ್ಟ್ ಎಷ್ಟಾಯ್ತು? 400 ರೂಪಾಯಿ. ಅಲ್ಲಿಗೆ ಒಟ್ಟು ಎಷ್ಟಾಯ್ತು? 1,600 ರೂಪಾಯಿ. ದಿಸ್ ಈಸ್ ದ ಟೋಟಲ್ ಕಾಸ್ಟ್ ವೆನ್ ಯು ಪ್ರೊಡ್ಯೂಸ್ ಫಾರ್ 200 ಯೂನಿಟ್ಸ್. But the total cost when you produce for 100 units is 1,000. The total cost for producing 200 units is 1,600 rupees. Now, 1,600 rupees divided by 200 units are there. What to yes karta hai to? Yen rupai karcha gutte one unit ke? How da? Illes karcha hai to nimge? 10 rupai karcha gutte hai de? How da? Ayyo, ito da yenge laba batto? ಅಂದ್ರೆ ಯಾವಾಗ್ಲೂ ಮಾರ್ಜಿನಲ್ ಕಾಸ್ಟಿಂಗ್ ನಲ್ಲಿ ನಮಗೆ ಒಂದು ಕೀ ಫ್ಯಾಕ್ಟರ್ ಯಾವ್ದಪ್ಪ ಅಂತ ಹೇಳಿದ್ರೆ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ನೀವು ಅಷ್ಟೇ ಇಟ್ಕೊಂಡು ಹೆಚ್ಚು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ನಿಮ್ಗೆ ಹೆಚ್ಚು ಕಾಸ್ಟ್ ಸೇವ್ ಆಗ್ತಾ ಇರ್ತದೆ. ಹೌದಾ? ಲಾಭ ಅಷ್ಟೇ ಇಟ್ಕೊಂಡ್ರು ಕೂಡ ನಿಮ್ಗೆ ಒಳ್ಳೆ ಲಾಭ ಬರುತ್ತೆ. ನಾನು ಆವಾಗಲೇ ಏನಂದ್ರೆ 15 ರೂಪಾಯಿಗೆ ಮಾರ್ತಾನೆ ಅಂತ ಕೋಣ, 10 ರೂಪಾಯಿ ಬಿದ್ದಿತ್ತು 15 ರೂಪಾಯಿಗೆ ಮಾರಿದ್ದ. ಈಗ ಅದೇ ಸೆಲ್ಲಿಂಗ್ ಪ್ರೈಸ್ 15 ರೂಪಾಯಿ ಇಟ್ರೆ, ಹೌದಾ, ನಿಮ್ಮ ಕಾಸ್ಟ್ 8 ರೂಪಾಯಿ ಆದ್ರೆ ಲಾಭ ಎಷ್ಟಾಯ್ತು? 7 ರೂಪಾಯಿ ಆಯ್ತು. ಕರೆಕ್ಟಾ? ಇವಾಗ ಏನ್ ಮಾಡ್ತೀನಿ, ಲಾಭ 2 ರೂಪಾಯಿ ಜಾಸ್ತಿ ಆಗಿದೆ, ನಾನೇನ್ ಮಾಡ್ತೀನಿ, 3 ಕೊಂಡ್ಕೊಂಡ್ರೆ 1 ಫ್ರೀ ಅಂತ ಹೇಳ್ತೀನಿ.
ನನ್ನ ಪ್ರಾಫಿಟ್ ಅಷ್ಟೇ ಬರುತ್ತೆ ನೋಡಿ ಇವೆಲ್ಲ ಏನು ಗೊತ್ತಾ ಪ್ರಾಕ್ಟಿಕಲ್ ಆಗಿ ವೆನ್ ಯು ಗೋ ಫಾರ್ ಲುಕಿಂಗ್ ಅಟ್ ಆಲ್ ದ ಏನೋ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸೇಲ್ಸ್ ಟೆಕ್ನಿಕ್ಸ್ ಪ್ರಮೋಷನ್ ಟೆಕ್ನಿಕ್ಸ್ ಅಂತ ನೋಡಿದಾಗ ನೋಡಿ ಒಬ್ಬ ಮ್ಯಾನುಫ್ಯಾಕ್ಚರರ್ ಗೆ ಎಲ್ಲಿಂದ ಸೇವ್ ಆಗುತ್ತೆ ದುಡ್ಡು ಈ ತರ ಸೇವ್ ಆಗುತ್ತೆ ಹೌದಾ ಇಲ್ವೋ ಸೊ ದಟ್ ಈಸ್ ದ ರೀಸನ್ ಮಾರ್ಜಿನಲ್ ಕಾಸ್ಟಿಂಗ್ ಈಸ್ ಕಾಲ್ಡ್ ಎಸ್ ಎ ಟೆಕ್ನಿಕ್ ಆಫ್ ಕಾಸ್ಟಿಂಗ್ ವೇರ್ ವಿ ಕ್ಯಾನ್ ಫಿಕ್ಸ್ ದ ಸೆಲ್ಲಿಂಗ್ ಪ್ರೈಸ್ ವಿ ಕ್ಯಾನ್ ಫಿಕ್ಸ್ ಅವರ್ ಪ್ರಾಫಿಟ್ ಪರ್ಸೆಂಟೇಜ್ ಅಂಡ್ ವಿ ಕ್ಯಾನ್ ಆಲ್ವೇಸ್ ಟ್ರೈ ಟು ಕಂಟ್ರೋಲ್ ದ ಕಾಸ್ಟ್ ಅರ್ಥ ಆಗ್ತಿದ್ಯಾ ಸೊ ದಿಸ್ ಈಸ್ ದ ಬೇಸಿಕ್ ಓಕೆ ಬೇಸಿಕ್ ಇಂಟ್ರೊಡಕ್ಷನ್ ಫಾರ್ ದ ಮಾರ್ಜಿನಲ್ ಕಾಸ್ಟಿಂಗ್ So for the purpose of marginal costing, we divide the total cost into two. One is variable cost, other one is fixed cost. The best examples for variable cost is direct material, direct labor, direct expenses, variable overheads. Best example for fixed cost is salaries, depreciation on plant machineries, or the any administration or establishment expenses, we can call it as a fixed cost. Correct? So now, next to what we have to learn, how we can try to solve the problems, okay, and what type of problems will come in the examination, okay, that will be discussed in the next class.